ಕೂತ್ಕೋ ಅಪೇಕ್ಷಾ. ಅಪೇಕ್ಷಾ 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 ಅಪೇಕ್ಷಾ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇ, ಏನ್ ಮಾಡ್ತಿದ್ಯಾ? ಹೇ ಶ್ರೇಯಾ, ಮಾತಾಡದೆ ಇರೋಕ್ಕಾಗಲ್ವಾ? ನಂಗೆ ಆಗುತ್ತೆ ಮಿಸ್, ಸರ್ಗೆ ಆಗಲ್ಲ. ಮ್ಯಾಮ್ ನೀವು ಹೋಗಿ. ಮ್ಯಾಮ್ ಯಾರಾದರೂ ಮಾತಾಡಿದಾರಂದ್ರೆ ಸಾರ್ ಥರ ಕಲ್ಲಲ್ಲಿ ಹೊಡಿತೀನಿ. ಕಾಲ್ ಮಾಡಿದ್ರಲ್ಲ, ಏನ್ ವಿಷಯ? ಹಾಗೇನಿಲ್ಲ, ಸುಮ್ಮನೆ ಮಾತಾಡ್ಬೇಕನ್ಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅದಕ್ಕೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಕ್ ಬಂದೆ. ಹೌದಾ? ಹ್ಮ್, ತಗೊಳ್ಳಿ. ಬೇಡ ಬೇಡ ಬೇಡ, ಅಲ್ಲಿ ಮಕ್ಕಳೆಲ್ಲ ಇದಾರಲ್ವಾ, ಬೇಡ. ಮಕ್ಕಳು ಈಗಾಗ್ಲೇ ತಿಂತಾ ಇರ್ತಾರೆ, ಅಲ್ಲೋಡಿ. ಹೋ, ಹೌದಲ್ವಾ? ಹಾಂ, ಇವಾಗಾದರೂ ತಗೊಳ್ಳಿ. ಥ್ಯಾಂಕ್ ಯು. ನಿನ್ನೆ ಚಾಕ್ಲೇಟ್ ಕೊಟ್ಟಿದ್ರಲ್ಲ ಮಿಸ್, ಆ ಸಾರ ಹೇಳಿದ್ದು ಮಿಸ್. ಅವ್ರು ದಿನ ನಿಂಗೆ ಚಾಕ್ಲೇಟ್ ತಂದ್ಕೊಡ್ತಾರಾ? ಹೇ ಸರ್ ಬಂದ್ರು.
ಮ್ಯಾಮ್ ಸರ್, ನನಗಿಂತ ಮುಂಚೆ ಬಂದ್ಬಿಡ್ತೀರಾ? ಸರ್, ನೀವು ಒಂದು ವರ್ಷ ಬಿಟ್ಟು ಮದುವೆ ಆಗಿ. ಯಾಕೆ ಶ್ರೇಯ, ಸರ್ ಅಂದರೆ ಇಷ್ಟ ಇಲ್ವಾ ನಿಮಗೆ? ಮಿಸ್, ಅವಾಗಲೇ ಅಲ್ವಾ ನಮಗೆ ಡೈಲಿ ಡೈರಿ ಮಿಲ್ಕ್ ಸಿಗೋದು. ಏನ್ ಹೇಳಿ? ಸೃಷ್ಟಿ ಏನಾದರೂ ಬಂದಿದ್ದಾಳ? ಹಾ, ಸೃಷ್ಟಿ ಇಲ್ಲ. ರುತಿಕಾ? ರುತಿಕಾ, ಸೃಷ್ಟಿ ಬಂದಿದ್ದಾಳ? ಇಲ್ಲ ಅಂಕಲ್. ಕಾವ್ಯ ಮತ್ತೆ ಶ್ರೇಯ ನಿಮ್ ಜೊತೆ ಬಂದಿದ್ರ? ಮತ್ತೆ ಶ್ರೇಯ? ಕಾವ್ಯಕ್ಕ ಮಧ್ಯಾಹ್ನದಿಂದ ಕಾಣಿಸಿಲ್ಲಲ್ವಾ? ಇವ್ರು ಮಕ್ಕಳೆಲ್ಲ ಕಾಣೆ ಆಗಿದ್ದಾರೆ. ಡ್ಯಾನ್ಸ್ ಟೀಚರ್ ಇಲ್ಲಿದ್ದಾರೆ, ಕರೀರಿ ಅವ್ರನ್ನ. ಕರಿತೀನಿ, ಒಂದು ನಿಮಿಷ ಕಾಲ್ ಮಾಡ್ತೀನಿ. ಹಲೋ ಕಲಾ, ಎಲ್ಲಿದ್ದೀಯಾ? ನಿನ್ನನ್ನು ಹುಡ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಪೇರೆಂಟ್ಸ್ ಬಂದಿದ್ದಾರೆ, ಸ್ವಲ್ಪ ಬೇಗವಾ. ನನ್ನ ಮಗಳು ಸೃಷ್ಟಿಯಲ್ಲೋದು ಹೇಳಿ. ಕ್ಲಾಸಿಗೆ ಬಂದಿರೋ ಮಕ್ಕಳು ನಿಮ್ ಜವಾಬ್ದಾರಿ ಅಲ್ವಾ? ಓ, ಮದುವೆ ಗುಂಗಲಿ ಎಲ್ಲ ಕೇರ್ಲೆಸ್ ಮಾಡ್ತಿದ್ದೀರಲ್ವಾ? ಹಲೋ, ಸುಮ್ಸುಮ್ನೆ ಈ ವಿಷಯದಲ್ಲಿ ನನ್ನ ಮದುವೆ ವಿಷಯ ತರಬೇಡಿ, ಗೊತ್ತಾಯ್ತಾ? ರುತಿಕಾ, ರುತಿಕಾ, ನಿನಗೇನ್ ಮಾಡ್ಬೇಕಂತ ಗೊತ್ತು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ.
ಅಮೃತ್ ಅಮೃತ್ The subscriber is currently switched off. ಕಲಾವತಿ ಅಂದ್ರೆ ನೀವೇ ಅಲ್ವಾ? ಹೌದು ಸರ್. ಈ ಕಲಾಶ್ರೀ ನಾಟ್ಯಾಲಯ ನಿಮ್ದೇ ಅಲ್ವಾ? ಹೌದು ಸರ್. ಈ ಮಕ್ಕಳೆಲ್ಲ ಹೇಗೆ ಕಿಡ್ನಾಪ್ ಆದ್ರು? ಅದು ನಂಗೂ ಗೊತ್ತಿಲ್ಲ ಸರ್, ಯಾರೋ ಬೇರೆಯವ್ರು ಬಂದು ಹೇಳಿದ ಮೇಲೆ ಗೊತ್ತಾಗಿದ್ದು. ಆ ಮಕ್ಕಳೆಲ್ಲ ನಿಮ್ ಸ್ಟೂಡೆಂಟ್ಸ್ ಅಲ್ವಾ? ಹೌದು ಸರ್. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್. ಓಕೆ, ನಿಮ್ಮನ್ನು ಇನ್ವೆಸ್ಟಿಗೇಷನ್ ಕರಿತೀವಿ, ಸ್ಟೇಷನ್ ಬರಬೇಕಾಗುತ್ತೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಓಕೆ ಸರ್. ಮೇಡಮ್ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಕಾಣೆಯಾಗಿದ್ರಂತೆ, ನಿಜನಾ? ಹೌದು ಸರ್, ನನಗೂ ಅದೇ ಯೋಚನೆ ಆಗಿದೆ. ದೇವ್ರ ದಯದಿಂದ ಅವ್ರು ಬದುಕಿದ್ರೆ ಸಾಕಪ್ಪ. ಒಂದು ವಾರದ ಮುಂಚೆ ನನ್ನ ತಂಗಿಗೂ ಕೂಡ ಒಂಟಿ ಕಾಡಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ರು. ದೇವ್ರ ದಯದಿಂದ ನಾನು ಅವ್ರನ್ನ ಹೊಡೆದು ನನ್ನ ತಂಗಿನ ಬಚಾವ್ ಮಾಡ್ಕೊಂಡು ಬಂದೆ. ನೋಡಿ ಮೇಡಮ್, ಹೆದರಬೇಡಿ, ನಾನು ನಿಮ್ಮನ್ನ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ನಿಮ್ಗೆ ನಿಮ್ಮ ಹುಡುಗನ ಬ್ಯಾಗ್ ಚೆಕ್ ಮಾಡ್ಬೇಕಾದ್ರೆ ಮಾಸ್ಕ್ ನೋಡಿದಾರಲ್ಲ, ಅವಾಗೇ ನನಗೆ ಗೊತ್ತಾಗಿದ್ದು ನಿಮ್ಮ ಹುಡುಗನೇ ಕಿಡ್ನಾಪ್ ಮಾಡಿದ್ರು ಅಂತ. ಹೌದು ಸರ್, ಆ ಮಗು ಕಾಣಿಯಾಗಿದ್ದ ಜಾಗದಲ್ಲೇ ಆ ವಾಚ್ ಕೂಡ ಸಿಕ್ತು. ಓ, ಇವ್ರ ತಂಗಿನ ಅಟ್ಯಾಕ್ ಮಾಡಿದ ಕಡೆನೆ ಎಲ್ಲ ಮಕ್ಕಳನ್ನ ಬಚ್ಚಿಟ್ಟಿರ್ಬೋದು. ಹೌದು, ಅಲ್ಲಿ ಒಂದು ಪಾಳು ಬಿದ್ದ ಮನೆ ಇದೆ, ಅಲ್ಲಿ ಬಚ್ಚಿಟ್ಟಿರ್ಬೋದು. ಸರಿ ಸರ್, ಹಾಗಿದ್ರೆ ನಾವೆಲ್ಲರೂ ಹೋಗೋಣ ಬನ್ನಿ. ಎಷ್ಟು ಸಲ ಹೇಳೋದು ನಾನು ಹಿಂದೆ ಬರಬೇಡ ಅಂತ? ಸುಮ್ಮನೆ ನನ್ನ ತಲೆ ತಿಂತೀಯಲ್ಲ ಲವ್ವು ಲವ್ವು ಅಂತ. ಸುಮ್ಮನೆ ನನ್ನ ದಾರಿ ಬಿಡು, ನಾನು ಹೋಗಬೇಕು. ಎಲ್ಲರೂ ನೋಡ್ತಿದ್ದಾರೆ, ನಂಗೆ ಅಸಹ್ಯ ಅನಿಸ್ತಿದೆ.
ಒಂದು ಹುಡುಗಿ ಕೊಡೋ ತೊಂದರೆ ಅವ್ರ ಇಡೀ ಕುಟುಂಬಕ್ಕೆ ಕೊಟ್ಟ ಹಾಗೆ. ಮಕ್ಕಳನ್ನ ಎತ್ತುತ್ತಾಯ್ತಾರ ನೋಡ್ದೆ, ಈ ರೀತಿ ಮಕ್ಕಳನ್ನ ಹಿಂಸಿಸೋ ನಿನ್ನಂತವನು ಮನುಷ್ಯನೇ ಅಲ್ಲ.